ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು ಮೇಡಮ್? ಸುಲೋಚನ. ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರುವಂತದ್ದು? ಎಸ್ಐ ಒಂದಿಗೆ ಗ್ರಾಮ ಪಂಚಾಯತಿ. ನೀವು ರಾಜಕೀಯಕ್ಕೆ ಏನು ಅನ್ಕೊಂಡು ಬಂದ್ರಿ ಮೇಡಮ್? ಸರ್ ಅಂದ್ರೆ ನಾನು ಏನು ರಾಜಕೀಯಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಇದು ಆಕಸ್ಮಿಕವಾಗಿ ಬಂದಿದ್ದು. ಬಂದ ಮೇಲೆ ಅನಿಸ್ತಾ ಇದೆ ಸ್ವಲ್ಪ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಹಳ್ಳಿಗಳನ್ನ ಸ್ವಲ್ಪ ಮಾದರಿಯಾಗಿ ಇದು ಮಾಡಬೇಕು ಅಂತ. ಈ 3 ವರ್ಷ ಅವಧಿ ಕಳೆದಿದ್ದೀರಾ, ಅದರಲ್ಲಿ ಅಧ್ಯಕ್ಷರು ಬೇರೆ ಆಗಿದ್ದೀರಾ. ಈಗ ಕಳೆದಂತ 3 ವರ್ಷ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಾ ಮೇಡಂ ನಿಮ್ಮ ಗ್ರಾಮಕ್ಕೆ? ನಾನು ರಸ್ತೆ ಅಭಿವೃದ್ಧಿಗಳು ಮಾಡಿದ್ದೀನಿ. ಎಷ್ಟು ಲಕ್ಷದ ಅಂದ್ರೆ ಲಕ್ಷ ಅಂದ್ರೆ ಎನ್ಆರ್ಎಸ್ ಇದು ಈಗ ಅಮೌಂಟ್ ಬರೋದ್ರಿಂದ ಅದರದ್ದು ಸ್ವಲ್ಪ ನಮಗೆ ಪ್ರಾಫಿಟ್ ಇದೆ. ಊರುಗಳಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಎನ್ಆರ್ಎಸ್ ನಮಗೆ ತುಂಬಾ ಅನುಕೂಲ ಇದೆ. ಬರುವಂತ 30 ಫೈನಲ್ಸ್ ಅಲ್ಲಿ ನಮಗೆ ಅಮೌಂಟ್ ಸಾಲ್ತಾ ಇರಲಿಲ್ಲ, ಅದರಲ್ಲಿ ಬಂದದ್ನ ಸ್ವಲ್ಪ ಒಂದೆರಡು ಡಕ್ ಮಾಡ್ಸಿದ್ದೀನಿ. ಎಷ್ಟು ಲಕ್ಷದ ಅನುದಾನ ಆಯ್ತು ಮೇಡಮ್? ಅದು ಒಂದು 1 ಲಕ್ಷ. 1 ಲಕ್ಷ ಇದೆ. ಪೈಪ್ ಲೈನ್ ಮಾಡ್ಸ್ಕೊಟ್ಟಿದ್ದೀನಿ. ಪೈಪ್ ಲೈನ್ ಅದು ಎಷ್ಟು ಲಕ್ಷದ ಅನುದಾನ? ಅದೊಂದು ಒಂದು 30 40 ಸಾವಿರ ಬಂದಿದೆ. 30 ಸಾವಿರ ಅಂದ್ರೆ ಒಟ್ಟಾರೆ 2 ಲಕ್ಷ ಬಂದಿತ್ತು. ಅದರಲ್ಲಿ ಎಲ್ಲರಿಗೂ ಎಲ್ಲಾ ಮೆಂಬರ್ ಗಳಿಗೂ ಕೊಡಬೇಕಲ್ಲ, ಹಾಗಾಗಿ ಸ್ವಲ್ಪ ಒಂದು 100 ಮೀಟರ್ ಅಷ್ಟು ಮಾಡ್ಸ್ಕೊಟ್ಟಿದ್ದೀನಿ. ಎಷ್ಟು ಗ್ರಾಂಟ್ ಮನೆಗಳು ಮಾಡ್ಸ್ಕೊಟ್ಟಿದ್ದೀರಾ ಮೇಡಮ್ ನಿಮ್ಮ ಅವಧಿಯಲ್ಲಿ? ನನ್ನ ಅವಧಿಯಲ್ಲಿ ಹೋದ ಸಲ 90 ಗ್ರಾಂಟ್ ಮನೆ ಮಾಡಿಸ್ಕೊಟ್ಟೆ ನಾನು. 90 ಆಗಿದೆಯಾ? ಆಗಿದೆ. ಅದರಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಡೆತ್ ಇತ್ತು, ಮತ್ತೆ ಸರ್ವೆ ನಂಬರ್ ಅಲ್ಲಿ ಅವ್ರ ಮನೆಗಳು ಇಲ್ದೇನೆ ಬೇರೆಯವರ ಇದರಲ್ಲಿ ಇತ್ತು, ಹಂಗಾಗಿ ಒಂದು 10 20 ಹೋಗಿದೆ. ಬಟ್ 90 ಮನೆನು ಮಾಡಿಸ್ಕೊಟ್ಟಿದ್ದೀನಿ, ಮತ್ತೆ ಈಗ 120 ಮನೆ ಬಂದಿದೆ. ಕುಡಿಯೋ ನೀರು ಸೌಲಭ್ಯ ಹೇಗಿದೆ ಮನೆಯವರು? ಕುಡಿಯೋ ನೀರ್ದು ನಮ್ ನಾನು ಇದ್ದಂತ ಅವಧಿನಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊತೀವಿ. ಎಷ್ಟು ಲಕ್ಷದ ಅನುದಾನದಲ್ಲಿ ಯಾವ್ದಾದ್ರು ಬೋರ್ವೆಲ್ ಗೀರ್ವೆಲ್ ಏನಾದ್ರು ಹಾಕ್ಸಿದ್ದೀರಾ? ಹಾಕ್ಸಿದ್ದೀನಿ. ನಮ್ಗೆ ಎಮ್ ಎಲ್ ಸಿ ಅವ್ರ ಕಡೆಯಿಂದ 2 ಲಕ್ಷದ ಅನುದಾನ ಹಾಕಿಸ್ಕೊಂಡಿದ್ದೀನಿ. ಒಂದೇ ಹಾಕ್ಸ್ಕೊಂಡಿದ್ದೀನಿ, ಒಂದು ಹಾಕ್ಸ್ಕೊಳ್ಳೋ. ಮತ್ತೆ ಈಗ ನಿಮ್ಮ ಇದು ಅಂಗನವಾಡಿಗೆ ಯಾವದರು ಅನುದಾನಗಳಾಗಿದೆ ಮೇಡಂ? ಅಂದ್ರೆ ಟಿಪಿ ಇಂದ ಆಗಿದೆ. ನಮ್ಮ ನಮ್ಮ ಪಂಚಾಯತಿಯಿಂದ ಏನೋ ಅನುದಾನ ಕೊಟ್ಟಿಲ್ಲ. ಜೆಟ್ಪಿ ಕಡೆಯಿಂದ ಯಾವುದು ಆಗಿಲ್ಲ. ನಮಗೆ ಪೈಪ್ ಲೈನ್ ಆಗಿತ್ತು 1.5 ಲಕ್ಷ. ಎಂಎಲ್ಎ ಅವರ ಕಡೆಯಿಂದ ಮೇಡಂ? ಎಂಎಲ್ಎ ಅವರ ಕಡೆಯಿಂದ ಬಾಕ್ಸ್ ಡ್ರೈನೇಜ್ ಗಳೆಲ್ಲ ಆಗಿತ್ತು. ಬನ್ನಿ ಕಡೆ ನಮ್ಮ ಮನೆಯವರು ಹೇಳಿ ಮೇಡಂ. ಹೇಳಿ ಬಾಕ್ಸ್ ಡ್ರೈನೇಜ್ಗಳಾಗಿತ್ತು 1.5 ಲಕ್ಷಕ್ಕೆ. ಮತ್ತೆ ಇದೆಲ್ಲ ಎಂತದ್ದು ಕೆರೆಗಳೆಲ್ಲ ಉಳು ತೆಗೆಯೋದು ಅದೆಲ್ಲ ಮಾಡಿಸ್ಕೊಟ್ರು. ಸುಮಾರು ರಸ್ತೆಗಳೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ಏನು ಅಂದ್ರೆ ಸುವರ್ಣ ಗ್ರಾಮ ಮಾಡಿಸ್ಕೊಟ್ಟಿದ್ದಾರೆ. ಅದು ನಮಗೆ ಇಲ್ಲ ರನ್ನಿಂಗ್ ಇದೆ, ಅದು ನಿರ್ಮಿತಿ ಇಲ್ಲ ಆಗಿದೆ. ನಿರ್ಮಿತಿ ಕೇಂದ್ರ ಕೊಟ್ಟೋಗಿತ್ತು, ನಿರ್ಮಿತಿ ಕೇಂದ್ರದವ್ರು ಸರಿಯಾಗಿ ಕೆಲಸ ಮಾಡಲ್ಲ ಅಂತೇಳಿ ನಾವು ಜೆಟ್ಪಿಗೆ ತಗೊಂಡಿದ್ದೀವಿ, ಹಾಕಿದೀವಿ. ಈಗ ಶುರು ಆಗದೆ ಮಾಡ್ಬೇಕು ಕೆಲಸ. ಈಗ ಇನ್ನು 2 ವರ್ಷ ಅವಧಿ ಇದೆ ಮೇಡಮ್. 2 ವರ್ಷ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅಲ್ಲ ಇನ್ನು ಉಳಿದಂತ ಇದು ಎಂತದ್ದು ರಸ್ತೆ ಅಭಿವೃದ್ಧಿಗಳು ಉಳ್ಕೊಂಡಿದ್ದೆ, ಮನೆಗಳು ಉಳ್ಕೊಂಡಿದ್ದೆ. ಆಮೇಲೆ ಇನ್ನು ಸರ್ ನಮಗೆ ಕರೆಂಟ್ ಒಂದು ಸ್ವಲ್ಪ ವಿದ್ಯುತ್ ಸೌಲಭ್ಯ ತುಂಬ ಕಮ್ಮಿ ಇದೆ. ಅದನ್ನ ನಾವು ಮಾಡ್ತೀವಿ ಅಂತ ಭರವಸೆ ಕೊಡೋಕ್ಕಾಗಲ್ಲ. ಹಂಗಾಗಿ ಇನ್ನು ಅನ್ಕೊಂಡಿರುವಂತದ್ದು ಬೇಜನಿದೆ. ಅದೆಲ್ಲ ಮಾಡಿಸಿದ್ದೀನಿ. ಸುಮಾರು ಒಂದು 40-50 ವೃದ್ಧಾಪ್ಯದ ಮಾಡಿಸ್ಕೊಟ್ಟಿದ್ದೀನಿ. ಆಮೇಲೆ ಇದು ವಿಧವಾ ವೇತನ ಮಾಡಿಸ್ಕೊಟ್ಟಿದ್ದೀನಿ. ಮತ್ತೆ ಇದು ಹ್ಯಾಂಡಿಕ್ರಾಫ್ಟ್ ಅದು ಮೇಡಮ್. ಈಗ ನೀವು ರಾಜಕೀಯಕ್ಕೆ ಬರಕ್ಕೆ ಗುರುಗಳು ಅಂತ ಯಾರು ಇದ್ದಾರಾ? ರಾಜಕೀಯಕ್ಕೆ ಅದೇ ನನ್ನ ರಾಜಕೀಯಕ್ಕೆ ತರಬೇಕು ಅಂತ ಅನ್ಕೊಂಡು ನನ್ನ ತಂದಿದ್ದಾರೆ ತಿಪ್ಪುರೇಗೌಡ ಅಂತ ಚಿಕ್ಕಮ್ಮೇಗೌಡ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ನಮ್ಮ ಕರಿಗೌಡ ಅಂತ ಅವ್ರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ನೀವು ಈ ಸ್ಥಾನಕ್ಕೆ ಬರಕ್ಕೆ ನಿಮ್ಮ ಗ್ರಾಮದ ಜನತೆನೆ ಕಾರಣ. ಹೌದು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅವ್ರಿಗೆ ನನ್ನ ಏನಪ್ಪ ಅಂದ್ರೆ ತುಂಬ ಹೃದಯದ ಕೃತಜ್ಞತೆ ಮತ್ತೆ ನಮಸ್ಕಾರನು ಹೇಳ್ಬೋದು. ಎಲ್ಲರೂ ಚೆನ್ನಾಗಿ ಸ್ಪಂದಿಸ್ತಾರೆ ಜನಗಳು, ನಾವು ಹೇಳೋದನ್ನ ಸ್ವಲ್ಪ ಇದು ಮಾಡ್ಕೊಳ್ತಾರೆ. ಹಂಗಾಗಿ ಅವರು ಹೆಂಗಿದಾರ ನನಗೂ ಅವ್ರ ಇದ್ರ ಬಗ್ಗೆ ಅಭಿಮಾನ. ಇಷ್ಟು ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದ.